ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತಿದ್ದೀವಿ ರಾಜಸ್ಥಾನದ ಜೈಸಲ್ಮರ್ ಡಿಸ್ಟಿಕಲ್ಲಿ ಬರುವಂಥ ತನೋತ್ ಮಾತಾ ಮಂದಿರ್ಗೆ ಬಂದಿದ್ದೀವಿ. ಈಗ ಇದು ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಬರುತ್ತೆ. ಇದು ಜೈಸಲ್ಮರ್ ಟೋನಿಂದ ಸುಮಾರು ಒಂದು 125 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಈ ದೇವಸ್ಥಾನವನ್ನು BSF ಸೈನಿಕರು ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಯಾಕಂದರೆ ಅದಕ್ಕೊಂದು ಬಲವಾದ ಕಾರಣನೂ ಇದೆ. 1971 ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡುತ್ತೆ. ಸುಮಾರು 2000 ಸೈನಿಕರೊಂದಿಗೆ ಭಾರತದ ಮೇಲೆ ಅಟ್ಯಾಕ್ ಮಾಡಲು ಬರುತ್ತೆ ಪಾಕಿಸ್ತಾನ. ಆಗ ನಮ್ಮ ಸೈನಿಕರು ಕೇವಲ 125 ಜನ ಮಾತ್ರ ಇರ್ತಾರೆ. ಇದನ್ನು ತಿಳ್ಕೊಂಡಂಥ ಪಾಕಿಸ್ತಾನ ಸುಮಾರು 2000 ಸೈನಿಕರು ಮತ್ತು ಯುದ್ಧ ಟ್ಯಾಂಕರ್ನೆಲ್ಲ ತಗೊಂಡು ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನಿಸುತ್ತೆ. ಆಗ ಈ ದೇವಸ್ಥಾನದ ಮೇಲೆ ಸುಮಾರು 3000 ಬಾಂಬ್ಗಳನ್ನ ಹಾಕುತ್ತೆ. ಆದರೆ ಒಂದೇ ಒಂದು ಬಾಂಬ್ ಕೂಡ ಬ್ಲಾಸ್ಟ್ ಆಗಲ್ಲ, ಒಂದೇ ಒಂದು ಚೂರು ಈ ದೇವಸ್ಥಾನಕ್ಕೆ ಹಾನಿಯಾಗಲ್ಲ, ಒಂದೇ ಒಂದು ಗೆರೆ ಕೂಡ ಬೀಳಲ್ಲಂದರೆ ಅರ್ಥ ಮಾಡ್ಕೋಬೋದು ನೀವು ಎಷ್ಟೊಂದು ಪವಾಡ ಇರ್ಬೋದು ಈ ದೇವಸ್ಥಾನಕ್ಕೆ ಅಂತ. ಆವತ್ತಿಂದ ಇವತ್ತಿನವರೆಗೂ ಕೂಡ BSF ಆರ್ಮಿಯವರು ಈ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದೇವಲ್ಲ, ಇದೇ ಬಾಂಬ್ಗಳನ್ನು ಪಾಕಿಸ್ತಾನದವ್ರು ಹಾಕಿದ್ದು. ಇಂಥವು ಸುಮಾರು ಒಂದು 3000 ಬಾಂಬ್ಗಳನ್ನ ಹಾಕ್ತಾರೆ ಈ ದೇವಸ್ಥಾನದಲ್ಲಿ. ಒಂದೇ ಒಂದು ಚೂರು ಕೂಡ ಹಾನಿ ಆಗಲ್ಲ. ಇಟ್ಟಿದ್ದಾರೆ ಈ ಬಾಂಬ್ ಕೆಲವನ್ನು, ಎಷ್ಟೊಂದು ಪ್ರಭಾವಶಾಲಿ ಅಂತ. ಸುಮಾರು ಜನ ನಂಬಲ್ಲ ಇಂಥ ದೇವಸ್ಥಾನ ದೇವ್ರನ್ನ ಮತ್ತು ಇಂಥ ಪವಾಡಗಳನ್ನ. ನೋಡಿ ನೋಡಿ, ಕೆಲವರು ದೇವರಿಲ್ಲ ಅಂತ ಹೇಳ್ತಾರಲ್ಲ, ದೇವರಿಲ್ಲ ಅಂದರೆ ಇಂಥ ಪವಾಡಗಳೆಲ್ಲ ಹೆಂಗೆ ನಡೆಯುತ್ತವೆ? 3000 ಬಾಂಬ್ಗಳು ಒಂದು ದೇವಸ್ಥಾನದ ಮೇಲೆ ಹಾಕಿದ್ದಾರೆ ಅಂದರೆ, ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ಆಗಿಲ್ಲ ಅಂದರೆ ಇನ್ನು ಎಷ್ಟೊಂದು ಶಕ್ತಿಶಾಲಿಯಾಗಿರ್ಬೋದು ಈ ದೇವಸ್ಥಾನ ಅನ್ನೋದು ನಾವು ತಿಳ್ಕೋಬೇಕು. ಇಷ್ಟೆಲ್ಲ ಬಾಂಬ್ ಹಾಕಿದ್ರೆ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ರೆ, ಇದಕ್ಕೆ ಪಾಕಿಸ್ತಾನದವರು ಭಯಭೀತರಾಗಿ ತಮ್ಮ ಎಲ್ಲ ಯುದ್ಧ ಟ್ಯಾಂಕರ್ನೆಲ್ಲ ಬಿಟ್ಟು ಅಲ್ಲಿಂದ ಓಡೋಗ್ತಾರೆ. ಇವತ್ತಿಗೂ ಈ ದೇವಸ್ಥಾನ ಹೆಸರು ಹೇಳಿದ್ರೆ ಪಾಕಿಸ್ತಾನವ್ರಿಗೆ ಡವ ಡವ ಅಂತದೆ. ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ. ನೀವು ಜೈಸಲ್ಮರ್ ಬಂದಿದ್ದಾರೆ ಅಂದರೆ ಅಲ್ಲಿಂದ ನಿಮಗೆ ಶೇರಿಂಗ್ ಟ್ಯಾಕ್ಸಿಗಳು ಮತ್ತು ಬಸ್ ಎಲ್ಲ ಸಿಗುತ್ತೆ. ಮತ್ತು ನೈಟ್ ಉಳ್ಕೊಳ್ಳೋದಕ್ಕೂ ಇಲ್ಲಿ ನಿಮಗೆ ಧರ್ಮಶಾಲಾನೂ ಇರುತ್ತೆ, ತುಂಬ ಕಡಿಮೆ ಬಜೆಟಲ್ಲೇ ಸಿಗುತ್ತೆ. ಏನಾ